नमस्ते अश्ववेग चैनल के स्वागत नानु दिव्या संदीप कन्नड नाडिन पत्रकर्तर अनेक बेडिकेगळिगे सरकार केवल बाई मातिनल्लि स्पंदिसिदरे सालदु क्रियात्मकवागि सहकरिसुवुदु अत्यंत अगत्य एंबुदागि आगस्ट 14 रंदु बेंगळूरिन स्वतंत्र उद्यानवनदल्लि सेरिद बहळष्टु पत्रकर्तरु अभिप्रायपट्टरु होराट ಯಾತಕ್ಕಾಗಿ ಹೋರಾಟ ಬೆಕ್ಕೆ ಬೇಕು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ವತಿಯಿಂದ ನಡೆದ ಧರಣಿಯಲ್ಲಿ ಪಾಲ್ಗೊಂಡ ಹಿರಿಯ ಹಾಗೂ ಕಿರಿಯ ಪತ್ರಕರ್ತರು ತಮ್ಮ ಸಮಸ್ಯೆಗಳ ಬಗ್ಗೆ ಒಮ್ಮತದ ಅಭಿಪ್ರಾಯವನ್ನು ಮಂಡಿಸಿದರು ಕರ್ನಾಟಕ ವಾರ್ತಾ ಇಲಾಖೆಯಲ್ಲಿ ಪ್ರಸ್ತುತ ಖಾಲಿ ಇರುವ 300 ಕ್ಕೂ ಅಧಿಕ ಸಿಬ್ಬಂದಿಯವರನ್ನು ಸರ್ಕಾರವು ಕೂಡಲೇ ನೇಮಕಗೊಳಿಸಿ ಪತ್ರಕರ್ತರ ಕಾರ್ಯಗಳನ್ನು ತ್ವರಿತವಾಗಿ ನೆರವೇರಿಸುವಂತೆ ಆಗಬೇಕು ಸರ್ಕಾರ ಮತ್ತು ಸಾರ್ವಜನಿಕರ ಮಧ್ಯೆ ನಿರಂತರ ಸಂಪರ್ಕ ಸೇತುವೆಯಂತೆ ಕಾರ್ಯನಿರ್ವಹಿಸುವ ಪತ್ರಕರ್ತರಿಗೆ ಅನೇಕ ವೇಳೆ ಪ್ರಾಣ ಭಯವು ಎದುರಾಗುತ್ತಿದ್ದು ಪತ್ರಕರ್ತರ ರಕ್ಷಣಾ ಕಾಯ್ದೆಯನ್ನು ಸರ್ಕಾರವು ಜಾರಿಗೊಳಿಸಬೇಕು ಸರ್ಕಾರದ ಮಾನ್ಯತಾ ಪತ್ರ ನೀಡುವ ಕುರಿತಾಗಿ ವಾರ್ತಾ ಇಲಾಖೆಯ ಪತ್ರಕರ್ತರುಗಳ ನಡುವೆ ತಾರತಮ್ಯ ನೀತಿಯನ್ನು ಅನುಸರಿಸುತ್ತಿದೆ ರಾಜ್ಯದಲ್ಲಿ 10,000 ಕ್ಕೂ ಅಧಿಕ ಪತ್ರಕರ್ತರು ಕಾರ್ಯನಿರ್ವಹಿಸುತ್ತಿದ್ದರೂ ಕೇವಲ 1,500 ಮಂದಿಗೆ ಮಾತ್ರ ಮಾನ್ಯತಾ ಪತ್ರವನ್ನು ನೀಡಲಾಗಿದೆ ಇದರಲ್ಲಿ ಪತ್ರಿಕೆಯ ಮಾಲೀಕ ಸಂಪಾದಕ ಆಗಿರುವವರೇ 799 ಅವರ ಸಂಬಂಧಿಕರು 134 ಹವ್ಯಾಸಿ ಪತ್ರಕರ್ತರು 167 ಹೀಗೆ 1,100 ಮಂದಿ ಆದರೆ ಉಳಿದ 400 ಮಂದಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವವರಿಗೆ ದೊರೆಯುತ್ತದೆ ಈ ರೀತಿಯ ತಾರತಮ್ಯವು ತೊಲಗಬೇಕು ಸಂಕಷ್ಟದಲ್ಲಿರುವ ಪತ್ರಕರ್ತರಿಗೆ ನೀಡಲಾಗುವ ಸಹಾಯಧನ ವಿಷಯದಲ್ಲಿ ಕೂಡ ಈ ರೀತಿಯ ಅಸಮತೋಲನವಿದ್ದು ಇವನ್ನೆಲ್ಲ ಕೂಡಲೇ ಸರಿಪಡಿಸುವಂತೆ ಆಗ್ರಹಿಸಿ ಸಂಘಟನೆಯ ಅಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ ಈ ಧರಣಿ ನಡೆಯಿತು ನಮ್ಮ ಹೆಸರು ಬಂಗ್ಲೆ ಮಲ್ಲಿಕಾರ್ಜುನ ಅಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸಂಘಟನೆ ಪ್ರಾರಂಭವಾಗಿ 1 ವರ್ಷ 3 ತಿಂಗಳಾಗಿದೆ वर्ष अवधियलीवत सवि सदस्य संख्य मूव जिले 176 तालूक नम संघटने घटक प्रारंभगे नानु पत्रिका रंग कल इत वर्ष रंगदल्लिदिने इडी बल्लारी जिले सिरगुप्प तालूक हल्लियिंद बंद नानु होबळि मट्ट तालूक मट्ट जिला मट्ट राज्य मट्टदल्लि ಪತ್ರಕರ್ತರ ಸ್ಥಿತಿಗತಿಗಳ ಬಗ್ಗೆ ಒಂದೊಂದು ಇಂಚನು ನಾನು ಬಲ್ಲೆ ಆ ಒಂದು ನಂದಂತ ಒಂದು ಪತ್ರಕರ್ತರ ಸ್ಥಿತಿಗೆ ಏನೋ ಒಂದು ಒಂದು ಮೂಲಭೂತ ಸೌಕರ್ಯ ದೊರಿಲೇಬೇಕು ಅಂದ್ಬಿಟ್ಟು ಈ ಸಂಘಟನೆ ಹುಟ್ಟಾಕಿ ಆ ನಿಟ್ಟಿನಲ್ಲಿ ಸಾಕ್ತಾ ಇದೀನಿ ನಾನು ಎಂದು ಪತ್ರಕರ್ತರ ಸಮಾಧಿಗಳ ಮೇಲೆ ಸೌದ ಕಟ್ಟಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇವತ್ತು ನಾನು ಒಬ್ಬ ಮುಖಂಡರಾಗಿದ್ರೂ ನಾನು ಮುಖಂಡ ಅಲ್ಲ ಇಡೀ ರಾಜ್ಯದ ಪತ್ರಕರ್ತರಿಗೆ ಒಬ್ಬ ಸೇವಕನಾಗಿ ನಾನು ಸೇವೆ ಸಲ್ಲಿಸಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾ ಇವತ್ತು ನಾನು ಕೇಳ್ತಿರೋದು ಇಷ್ಟೇ ಸರ್ಕಾರನ ಈಗಾಗಲೇ ಕಾನೂನು ಹಾಗೂ ನಿಯಮಗಳಲ್ಲಿ ಸ್ಪಷ್ಟವಾಗಿ ಪತ್ರಕರ್ತರಿಗೆ ಇಂತವೆಲ್ಲ ಕೊಡಬೇಕು ಅಂತ ಇದಾವೆ ಅದನ್ನ ಮರೆಮಾಚಿ ಸರ್ಕಾರಗಳು ಇವತ್ತು ಅಕ್ಕದೇಶನ ವಿಚಾರ ತಗೊಳ್ಳಿ ಇವತ್ತು ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಯಿಂದ ಹಿಡ್ಕೊಂಡು ರಾಜಕಾರಣಿಗಳಿಂದ ಹಿಡ್ಕೊಂಡು ಇವತ್ತು ಎಲ್ಲಾ ಪತ್ರಕರ್ತರಿಗೆ ಬಸ್ ಪಾಸ್ ಇದೆ ಅಂತ ತಪ್ಪುಕೊಂಡಿದ್ದಾರೆ ಅವರಿಗೆ ಗೊತ್ತಿಲ್ಲ ಸರಿಯಾದ ಮಾಹಿತಿ ಸರಿಯಾದ ಮಾಹಿತಿ ಇಲ್ಲ ಪ್ರತಿಯೊಬ್ಬರಿಗೆ ಬಸ್ ಪಾಸ್ ಇದೆ ಪತ್ರಕರ್ತರು ಚೆನ್ನಾಗಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಇದು ತಪ್ಪು ಕಲ್ಪನೆ ಭಾವನೆ ಇವತ್ತು ನೋಡಿ 31 ಜಿಲ್ಲೆಯಿಂದ ಬರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಇರುವಂತ ಒಂದು ಪತ್ರಿಕೆಗೆ ಒಬ್ಬ ಪತ್ರಕರ್ತನಿಗೆ ಮಾತ್ರ ಒಂದು ಪದ ಕನ್ನಡಪ್ರಭ ಇದ್ರೆ ಆ ಜಿಲ್ಲಾ ಕರೆಸ್ಪಾಂಡೆಂಟ್ ಏನಿದ್ದಾರೆ ಒಬ್ಬರಿಗೆ ಮಾತ್ರ ಅಕ್ರೆಡಿಟೇಷನ್ ಕೊಡ್ತಾರೆ ಉಳಿದಂತ ರೂರಲ್ ರಿಪೋರ್ಟರ್ ಫೋಟೋಗ್ರಾಫರ್ ಗೆ ಕೊಡಲ್ಲ ಆಮೇಲೆ ಆಯಾ ತಾಲೂಕಲ್ಲಿ ಕಾರ್ಯನಿರ್ವಹಿಸುವಂತ ಅದೇ ಕನ್ನಡಪ್ರಭ ರಿಪೋರ್ಟರ್ ಗೆ ಕೊಡಲ್ಲ ಬಟ್ ಕಾರ್ಯ ನಿರ್ವಹಿಸ್ತಾ ಇದೇನೆ ಸರ್ಕಾರ ಈ ನಿಟ್ಟಿನಲ್ಲಿ ಒಬ್ಬ ಪತ್ರಕರ್ತನ ಪರಿಗಣನೆ ಮಾಡಿ ಉಳಿದಂತವರು ಪತ್ರಕರ್ತರೇ ಅಲ್ಲ ಅನ್ನೋ ರೀತಿ ಹೋಗ್ತಾ ಇದ್ದಾರೆ ಅದಕ್ಕೆ ನಾನು ಸರ್ಕಾರಕ್ಕೆ ಸವಾಲ್ ಆಗ್ತಾ ಇದ್ದೀನಿ ಅವರು ಪತ್ರಕರ್ತರ ಅಲ್ಲ ಅಲ್ಲ ಅಂತಂದ್ರೆ ನೀವು ನೇರವಾಗಿ ಒಂದು ಹೇಳಿಕೆ ಕೊಡಿ ಇವತ್ತು ನೋಡಿ ಒಂದ್ ಕಡೆ ಪತ್ರಕರ್ತರ ಮಾಧ್ಯಮ ಮಾನ್ಯತೆ ನಿಯಮದಲ್ಲಿ ತಾವೇನು ಹೇಳ್ತಾರೆ ಇದು ದೊಡ್ಡಷ್ಟಿಗೆ ಕೊಡ್ತಾ ಇಲ್ಲ ಆ ಸಂಸ್ಥೆಯಿಂದ ಪ್ರತಿನಿಧಿಸ್ತಾರ ಅಂತ ಮಾತ್ರ ಅಂತ ಅಸ್ಪಷ್ಟವಾಗಿ ಆ ಮಾಧ್ಯಮ ಮಾನ್ಯತೆ ನಿಯಮದಲ್ಲಿದೆ ಅದನ್ನ ಇವತ್ತು ಗಾಳಿಗೆ ತೋರಿ ಇವತ್ತು ಏನೇ ಸೌಲಭ್ಯ ಬಂದ್ರು ಇವತ್ತು ಅಕ್ರೆಡಿಟೇಷನ್ ಹೋಲ್ಡರ್ಗೆ ಮೀಡಿಯಾ ಕಿಟ್ ಇರ್ಬೋದು
ಯಾವುದಾದ್ರೂ ವಿಧಾನಸೌಧ ವಿಕಾಸವಾಗಿರ್ಬೋದು ಇಲ್ಲ ಸೆಷನ್ಸ್ಗೆ ಹೋಗೋದಿರ್ಬೋದು ಹಾಗೂ ಇನ್ನಿತರ ಈ ಉತ್ಸವಗಳ ಸಂದರ್ಭದಲ್ಲಿ ಪೊಲೀಸರು ಮೊದಲು ಮಾಡಿ ಅಗ್ರೆಷನ್ ಕಾರ್ಡ್ ಇದ್ರೆ ಮಾತ್ರ ಬಿಡ್ತೀವಿ ಅಂತಾರ. ಇದನ್ನ ಸರ್ಕಾರೇ ರೂಪಿಸಿ ತಾರತಮ್ಯ ನೀತಿ ಅನುಸರಿಸ್ತಾ ಇದೆ. ಇರಂತ ಪತ್ರಕರ್ತರು ಏನ್ ಕಾರ್ಯನಿರ್ವಹಿಸ್ತಿದ್ದಾರೆ ರಾಜ್ಯದಲ್ಲಿ 10-16 ಸಾವಿರ ಅವರೆಲ್ಲರೂ ಪತ್ರಕರ್ತರು ಅಂತ ನಾನು ಹೇಳ್ತಾ ಸರ್, ನಮ್ಮ ಸಂಘದಲ್ಲಿ RNI ಇವಾಗ ಡೆಲ್ಲಿಯಿಂದ RNI ಹೊಂದಿದಂತ ಸಂಪಾದಕರು ಏನಿದ್ದಾರೆ ಅವರಲ್ಲಿ ಏನ್ ಕಾರ್ಯನಿರ್ವಹಿಸ್ತಾರೆ ಆ ಸಂಪಾದಕರು ಇರ್ಬೋದು ಪತ್ರಕರ್ತರು ಇರ್ಬೋದು. ಆ ಪತ್ರಕ್ಕೂ ಸಮೇತ ನಮಗೆ ಆ ದಾಖಲೆಗಳು ಸಮೇತ ಕೊಟ್ಟಾಗ ಮಾತ್ರ ನಾವು ಪತ್ರಕರ್ತರು ಅಂತ ಕನ್ಸಿಡರ್ ಮಾಡಿ ಅವರನ್ನ ನಾವು ಸದಸ್ಯರಂತ ತಗೊಂಡಿದೀವಿ ಸರ್. ಸರ್, ಅದು ದುರುಪಯೋಗ ಆದಂತ ಸಂದರ್ಭದಲ್ಲಿ ಕಾನೂನು ಇದೆ, ಪೊಲೀಸ್ ಇಲಾಖೆ ಇದೆ ಅಂತವೆಲ್ಲ ತಾವೆಲ್ಲ ಬಹಳಷ್ಟು ನೋಡಿದಿರಿ ನಕಲಿ ಪತ್ರಕರ್ತನ. ಅದನ್ನ ಕಾನೂನು ವ್ಯಾಪ್ತಿಗೆ ಅವ್ರು ಏನ್ ಅನ್ಬೋಸ್ಬೇಕು ಆ ತರ ನಕಲಿತನ ಹೋದಾಗ ಅದಕ್ಕೆ ಸರ್ಕಾರ ಕಾನೂನು ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಪೊಲೀಸ್ ಇಲಾಖೆಗೆ ಇದು ಗಂಭೀರ ಸಮಸ್ಯೆ ಆಗಿರೋದು ಮಾಧ್ಯಮದ ಹೆಸರೇಳ್ಕೊಂಡು ಕೆಲವು ದುರುಪಯೋಗಗಳನ್ನ ಪಡಿಸ್ಕೊಳ್ತಾ ಇದಾರೆ. ಸೊ ಇದು ಪೊಲೀಸ್ ಅವ್ರಿಗೆ ದೊಡ್ಡ ತಲೆನೋವಾಗಿರೋದು. ಸರ್, ನಾನು ಸಂಘಟನೆಯಿಂದ ಏನ್ ಮಾಡ್ಬೋದು ಇದನ್ನ ತಡೆಗಟ್ಟಕ್ಕೆ? ಸರ್, ಪೊಲೀಸ್ ಮಹಾನಿರ್ದೇಶಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ನಾನು ಹಿಂದೆ ಆಲ್ರೆಡಿ ಮನವಿ ಸಲ್ಲಿಸಿದ್ದೀನಿ, ಬಳ್ಳಾರಿ SP ಗೂ ಮನವಿ ಸಲ್ಲಿಸಿದ್ದೀನಿ. ಯಾಕಂದ್ರೆ ನಾಯಿ ಕೊಡೆಗಳ ತರ ಪತ್ರಕರ್ತರು ಅಂತ ಹೇಳ್ಕೊಂಡ್ಬಿಟ್ಟು ಬಹಳಷ್ಟು ಜನ ಹೋಗ್ತಾ ಇದಾರೆ. ಜೊತೆಗೆ ತಾವು ನೋಡ್ತಾ ಇದ್ರಿ ಯಾವುದೇ ಬೈಕ್ ಇರ್ಬೋದು ಕಾರ್ ಇರ್ಬೋದು ಇಲ್ಲ ಇನ್ನಿತರ ಈ ಪೇಪರ್ ವ್ಯಾನ್ ಹೋಗೋ ಮದುವೆ ಮಾಡಿ ಪ್ರೆಸ್ ಅಂತ ಅವಶ್ಯಕತೆ ಇಲ್ಲ ಆಗತ್ತೆ. ಅದೇನಿದೆ ಹೋಗ್ಲಿ, ಅದನ್ನೇ ಒಂದು ಸಿಂಬಲ್ ಇಟ್ಕೊಂಡ್ಬಿಟ್ಟು ಹೋಗೋದು ಇದನ್ನ ಖಂಡಿಸ್ತಾ ಇದ್ದೀನಿ ನಾನು. ಈ ನಿಟ್ಟಿನಲ್ಲಿ ಪೊಲೀಸರು ನಿರ್ದಾಕ್ಷಿಣ್ಯ ಕ್ರಮ ತಗೊಂಡು ಯಾರು ಅವ್ರಿಗೆ ತಮ್ಗೆ ಅನುಮಾನ ಬರ್ತಾ ಅವ್ರನ್ನ ಕರೆಸ್ಬಿಟ್ಟು ಅವ್ರದ್ದು ಏನಿದೆ ಐಡೆಂಟಿಫೈ RNI ಹೊಂದಿದ್ದೆ ಇಲ್ಲ ಆ ಪತ್ರಿಕೆ, ಆ ಸಂಪಾದಕರು ಲೆಟರ್ ಕೊಟ್ಟಿದ್ದಾರೆ ಇಲ್ಲ, ಆ ಪತ್ರಿಕೆ ಕಾರ್ಯನಿರ್ವಹಿಸ್ತದಲ್ಲ ಅಂತ ಈ ಮೂರು ಮಾನದಂಡ ನೋಡಿ ಕಾನೂನು ರೀತಿಗೆ ಅವ್ರು ಮುಂದುವರಿಬೇಕಂದ್ಬಿಟ್ಟು ಕ್ರಮ ತಗೋಬೇಕು. ಇಲ್ಲಾಂದ್ರೆ ಅವ್ರದ್ದು ಆಧಾರ ಇತ್ತಂದ್ರೆ ಅವ್ರನ್ನ ಬಿಟ್ಬಿಟ್ಟು ಅವ್ರನ್ನ ಪತ್ರಕರ್ತರು ಅಂತ ಪರಿಗಣಿಸ್ಬೇಕು ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ಈ ಕ್ಷಣದ ಸುದ್ದಿ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ 24x7.